ಮೊಳಕೆ ಕಾಳನ್ನು ಸುಮಾರು ಜನ ಸುಮಾರು ಥರ ಯೂಸ್ ಮಾಡ್ತಾರೆ. ನೋಡಿ, ಮೊಳಕೆ ಕಾಳನ್ನು ಬಳಸ್ಕೊಂಡು ನಾನು ಒಂದು ಸೈಡ್ ಡಿಶ್ ಮಾಡೋದು ತೋರಿಸಿದ್ದೀನಿ. ಹೆಸರು ಕಾಳು ಹಾಗೆ ಮಡಕೆ ಕಾಳನ್ನು ನೆನೆಸಿಟ್ಟಿದ್ದೆ, ಮೊಳಕೆ ಕೂಡ ಬರೆಸ್ಕೊಂಡಿದ್ದೀನಿ. ಇವಾಗ ನೋಡಿ, ಒಂದು ಕುಕ್ಕರ್ನಲ್ಲಿ ಇದನ್ನು ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಒಂದೇ ಒಂದು ಕಪ್ ಆಗುವಷ್ಟು ನೀರನ್ನು ಸೇರಿಸ್ಕೊಳ್ಳಿ. ಜಾಸ್ತಿ ನೀರು ಹಾಕೋಗತ್ತೆ ಅಲ್ಲ, ಆಲ್ರೆಡಿ ಮೊಳಕೆ ಕಾಳು ಏನಿದೆ ನೆನೆದಿರುತ್ತೆ ಅಲ್ಲ, ಅದಕ್ಕೋಸ್ಕರ ಸ್ವಲ್ಪ ಉಪ್ಪು ಹಾಗೆ ಅರಶಿನ ಪುಡಿಯನ್ನು ಹಾಕ್ಕೊಂಡು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಒಂದು ಎರಡು ವಿಷಲ್ ತೊಗೊಂಡ್ರೆ ಸಾಕಾಗತ್ತೆ. ಎರಡು ವಿಷಲ್ ತೊಗೊಂಡ್ರೆ ಚೆನ್ನಾಗಿ ಬೆಂದಿರುತ್ತೆ. ನೋಡಿ, ಒಂದು ಎರಡು ವಿಷಲ್ನ ಬರೆಸ್ಕೊಂಡಿದ್ದೀನಿ. ಪೂರ್ತಿ ಸಾಫ್ಟಾಗಿ ಕೂಡ ಬೇಯೋ ಆಗತ್ತೇ ಇಲ್ಲ, ಅದಕ್ಕೋಸ್ಕರ ಒಂದು ಅಥವಾ ಎರಡು ವಿಷಲ್ ಮಾತ್ರ ತಗೊಳ್ಳಿ, ಯಾಕಂದರೆ ಮೊದಲೇ ನೆನೆದಿರತ್ತೆ ಒಂದು ದಿನ ಪೂರ್ತಿ. ಇವಾಗ ಇದಕ್ಕೆ ಒಗ್ಗರಣೆ ಮಾಡ್ಕೊಳ್ಳೋಣ. ನೋಡಿ, ಒಂದು ಪಾತ್ರೆ ಬಿಸಿ ಇಟ್ಕೊಂಡಿದ್ದೀನಿ, ಒಂದು ಎರಡು ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಸಾಸಿವೆ ಜೀರಿಗೆ ಒಂದು ಟೀಸ್ಪೂನಷ್ಟು. ಚೆನ್ನಾಗಿ ಫ್ರೈ ಆದಮೇಲೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಹಾಗೆ ಒಂದು ನಾಲ್ಕು ಚಿಕ್ಕ ಗಾತ್ರದ ಹಸಿಮೆಣಸಿನಕಾಯಿನ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಇದನ್ನು ಕೂಡ ಒಗ್ಗರಣೆಗೆ ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕಿದ್ರೆ ಕರಿಬೇವನ್ನು ಸಣ್ಣದಾಗಿ ಕಟ್ ಮಾಡಿಕೊಂಡು ಕೂಡ ಇಲ್ಲಿ ಹಾಕ್ಕೊಳ್ಬೋದು, ತುಂಬ ಚೆನ್ನಾಗಿ ಬರುತ್ತೆ ಫ್ಲೇವರು. ಇವಾಗ ಒಂದು ಟೀಸ್ಪೂನಷ್ಟು ಅರಶಿನ ಹಾಗೆ ಉಪ್ಪು ರುಚಿಗೆ ಎಷ್ಟು ಬೇಕಷ್ಟು ನೋಡಿಕೊಂಡು ಹಾಕ್ಕೊಳ್ಳಿ. ಹಾಗೆ ಒಂದು ಚಿಕ್ಕ ಗಾತ್ರದ ಟೊಮೆಟೊ ಕೂಡ ಹಾಕ್ಕೊಂಡಿದ್ದೀನಿ. ಟೊಮೆಟೊ ಆಪ್ಷನಲ್ಲೂ ಇಷ್ಟ ಇದ್ದರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು. ಸ್ವಲ್ಪ ಸಾಫ್ಟಾಗೋವರೆಗೂ ಫ್ರೈ ಮಾಡಿದ್ರೆ ಸಾಕಾಗುತ್ತೆ. ತುಂಬಾ ಸಿಂಪಲ್ ಆಗಿರುವಂಥ ರೆಸಿಪಿ, ಹಾಗೆ ರುಚಿ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಜೋಳದ ರೊಟ್ಟಿ, ಚಪಾತಿ, ಪೂರಿ, ದೋಸೆ ಯಾವುದ್ರ ಜೊತೆ ಕೂಡ ಇದನ್ನು ನೀವು ಸರ್ವ್ ಮಾಡ್ಬೋದು. ಇವಾಗ ನೋಡಿ, ಚೆನ್ನಾಗಿ ಈರುಳ್ಳಿ ಹಾಗೆ ಟೊಮೆಟೊ ಚೆನ್ನಾಗಿ ಫ್ರೈ ಆಗಿದೆ. ಈ ಟೈಮ್ನಲ್ಲಿ ನಾನು ಇದಕ್ಕೆ ನಾವು ಆವಾಗಲೇ ಬೇಯಿಸ್ಕೊಂಡು ಇಟ್ಕೊಂಡಂಥ ಮೊಳಕೆ ಕಾಳನ್ನು ಹಾಕ್ಕೊಳ್ತಾ ಇದ್ದೀನಿ. ನೀವು ಇದೇ ಥರ ಸೇಮ್ ಪ್ರೊಸೀಜರ್ನಲ್ಲಿ ಕಡಲೆಕಾಳು ಮಿಕ್ಸ್ ಮಾಡಿ, ಕಡಲೆಕಾಳು ಹಾಗೆ ಹೆಸರು ಕಾಳು ಮಡಿಕೆ ಕಾಳು ಯಾವ್ಯಾವ ಕಾಳುಗಳಿದೆಯೋ ಅದನ್ನೆಲ್ಲವನ್ನು ನೆನೆಸಿ ಮೊಳಕೆ ಬರೆಸ್ಕೊಂಡು ಮಾಡ್ಕೊಳ್ಬೋದು. ಇವಾಗ ನೋಡಿ, ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಈ ಗುರಳ್ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ, ಅಂದರೆ ಹುಚ್ಚಳ ಪೌಡ್ರು. ಇದನ್ನು ಹಾಕಿದ್ರೆ ಮಾತ್ರ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ, ಇದ್ದರೆ ಖಂಡಿತ ಹಾಕ್ಕೊಳ್ಳಿ. ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು, ಸ್ವಲ್ಪ ನೀರಿನ ಅಂಶ ಇದೆ ಇದರಲ್ಲಿ, ಮುಚ್ಚಳ ಮುಚ್ಚಿ ಒಂದು ಎರಡು ನಿಮಿಷ ಬಿಟ್ಟರೆ ಸಾಕಾಗುತ್ತೆ. ನೀರಿಲ್ಲ ಹೋಗಿ ಡ್ರೈ ಥರ ಚೆನ್ನಾಗಿ ಉಸಳಿ ಥರ ಆಗುತ್ತೆ, ತುಂಬ ಟೇಸ್ಟು. ಹಾಗೆ ಕೂಡ ನೀವು ಇದನ್ನು ತಿನ್ಬೋದು, ಚಾಟ್ಸ್ಗೂ ಕೂಡ ಇದನ್ನು ಮಾಡ್ಕೊಳ್ಬೋದು. ಹೆಲ್ದಿ ಆಗಿರುವಂಥ ಚಾಟ್ ಅಂತ ಹೇಳ್ಬೋದು. ಈವ್ನಿಂಗ್ ಟೈಮಲ್ಲಿ ಈ ಥರ ಮಾಡಿಕೊಂಡು ತಿನ್ಬೋದು. ಕೊನೆಯದಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಆಯಿತು, ನಿಮಗೆ ಮೊಳಕೆ ಕಾಳು ಉಸಳಿ ರೆಡಿ ಆಗುತ್ತೆ. ತುಂಬಾ ಟೇಸ್ಟಿಯಾಗಿರುತ್ತೆ, ಇದು ಹೆಲ್ದಿ ಕೂಡ. ಈ ಥರ ಕಾಳುಗಳನ್ನು ಮೊಳಕೆ ಬರೆಸಿ ನೀವು ಯಾವುದೇ ವಿಧಾನದಲ್ಲಿ ಮಾಡಿಕೊಂಡು ತಿನ್ಬೋದು. ಸೊ ಇವತ್ತಿನ ಈ ರೆಸಿಪಿ ನಿಮಗೆ ಖಂಡಿತ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಒತ್ತೋದನ್ನು ಮರಿಬೇಡಿ. ಹಾಗೆ ನಮ್ಮ ಚಾನಲ್ಲಿ ಬರುವ ವೀಡಿಯೋಸ್ಗಳನ್ನ ನೋಡಬೇಕಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗೋದನ್ನು ಕೂಡ ಮರಿಬೇಡಿ. ಪಕ್ಕದಲ್ಲಿ ಬರೋ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡಿ. ಥ್ಯಾಂಕ್ ಯು.